ಶತಶತಮಾನಗಳ ಹಿಂದಿನ ಹಳೆಯ ದೇವಾಲಯವಿದು. ಪ್ರತಿನಿತ್ಯ ಸಾವಿರಾರು ಭಕ್ತರು ಬಂದು ತಾಯಿಯ ದರ್ಶನ ಪಡೆದು ಪುನೀತರಾಗ್ತಾರೆ. ನಂದಿನಿ ತಟದ ಕಡಲ ಕಿನಾರಿಯಲ್ಲಿ ಕಂಗೊಳಿಸುವ ದೇವಾಲಯವೇ ಸಸಿಹಿತ್ಲು ಶ್ರೀ ಭಗವತಿ ಕ್ಷೇತ್ರ. ಶ್ರೀ ಕ್ಷೇತ್ರ ಸಸಿಹಿತ್ಲಿನಲ್ಲಿ ನೆಲೆಯಾಗಿರುವ ತಾಯಿ ಭಗವತಿ ಶಾಂತಿಪ್ರಿಯ. ಭಕ್ತಿಯಿಂದ ಬರುವ ಭಕ್ತರನ್ನ ಪೊರೆಯುವ ತಾಯಿ ಕಾರುಣ್ಯ ರೂಪಿಣಿಯೂ ಹೌದು. ಮಾತೆ ಭಗವತಿಯ ದರ್ಶನವನ್ನು ಮಾಡಿದ್ರೆ ಮನಸ್ಸಿಗೆ ಆನಂದ ಆಗತ್ತೆ, ಕಣ್ಣುಗಳು ಪಾವನ ಆಗತ್ತೆ. ಹಾಗಾದ್ರೆ ಬನ್ನಿ ವೀಕ್ಷಕರೆ, ಅಸಂಖ್ಯಾತ ಭಕ್ತರನ್ನ ತನ್ನ ಸೆರಗಿನಲ್ಲಿಟ್ಟುಕೊಂಡು ಕಾಪಾಡುವ ತಾಯಿ ಭಗವತಿಯ ದರ್ಶನವನ್ನೊಮ್ಮೆ ಮಾಡ್ಕೊಂಡು ಬರೋಣ. ಸದಾ ಹಸಿರಿನಿಂದ ತುಂಬಿ ಕಂಗೊಳಿಸುತ್ತಿರುವ ಪ್ರಕೃತಿ, ಸಾಲು ಸಾಲು ತೆಂಗಿನ ಮರಗಳು, ಅದ್ಭುತವಾದ ಪ್ರಕೃತಿ ಸೌಂದರ್ಯ. ಇದರ ನಡುವೆ ಪ್ರಕೃತಿ ನಿರ್ಮಿತವಾಗಿ ಹರಿಯುತ್ತಿರುವ ಪವಿತ್ರವಾದ ನಂದಿನಿ ನದಿ. ಈ ರಮಣೀಯ ಪ್ರಕೃತಿ ಸೌಂದರ್ಯದ ನಡುವೆ ನೆಲೆಯಾಗಿರುವ ತಾಯಿ ಭಗವತಿ. ಹೌದು, ಈ ಪವಿತ್ರ ನಂದಿನಿ ನದಿಯ ತಟದಲ್ಲಿ ಅತ್ಯಂತ ಪುರಾತನವಾದ ಸಸಿಹಿತ್ಲು ಶ್ರೀ ಭಗವತಿ ದೇವಾಲಯವನ್ನು ಕಣ್ತುಂಬಿಕೊಳ್ಳಬಹುದು. ಇದು ಸಪ್ತ ಮಾತೃಕೆಯರಲ್ಲಿ ಒಂದಾದ ತಾಯಿ ಭಗವತಿ ನೆಲೆಯಾದ ಪುಣ್ಯಕ್ಷೇತ್ರ. ಸಾವಿರಾರು ವರ್ಷಗಳ ಇತಿಹಾಸವುಳ್ಳ ಪುರಾತನ ದೇವಾಲಯವಿದು. ಸಪ್ತ ಮಾತೃಕೆಯರಲ್ಲಿ ಒಂದಾದ ಭಗವತಿ ನೆಲೆಯಾದ ಪುಣ್ಯಕ್ಷೇತ್ರ. ಅಸಂಖ್ಯಾತ ಭಕ್ತರನ್ನು ಪುನೀತಗೊಳಿಸುವ ತಾಯಿ ಭಗವತಿಯ ದರ್ಶನ ಪಡೆಯಬೇಕಾದರೆ ಒಮ್ಮೆ ಸಸಿಹಿತ್ಲುವಿನ ಶ್ರೀ ಭಗವತಿ ಕ್ಷೇತ್ರಕ್ಕೆ ನೀವು ಭೇಟಿ ನೀಡಲೇಬೇಕು. ಈ ಕ್ಷೇತ್ರದಲ್ಲಿ ನೆಲೆಯಾದ ತಾಯಿ ಭಗವತಿ ಶಾಂತಿಪ್ರಿಯೆ, ಅಭಯ ಸ್ವರೂಪಿಣಿಯೂ ಹೌದು. ಇನ್ನು ಸಪ್ತ ಮಾತೃಕೆಯರಲ್ಲಿ ಒಂದಾದ ತಾಯಿ ಭಗವತಿಯನ್ನು ಮೂರು ಸ್ವರೂಪಗಳಲ್ಲಿ ಪೂಜಿಸುತ್ತಾರೆ. ಪಾಡಾಂಗರೆ ಭಗವತಿ, ಚೀರುಂಭಾ ಭಗವತಿ ಮತ್ತು ಪುಲ್ಲೂರಾಳಿ ಭಗವತಿಯರೆಂಬ ಮೂರು ಶಕ್ತಿಗಳಿವೆ. ಈ ಮೂರು ಶಕ್ತಿಗಳಲ್ಲಿ ಚೀರುಂಭಾ ಭಗವತಿಯ ಸ್ವರೂಪವನ್ನು ನಾವು ಸಸಿಹಿತ್ಲುವಿನ ಪುಣ್ಯಕ್ಷೇತ್ರದಲ್ಲಿ ಕಾಣಬಹುದು. ಸಸಿಹಿತ್ಲು ಶ್ರೀ ಭಗವತಿ ಕ್ಷೇತ್ರದಲ್ಲಿ ನೆಲೆಯಾದ ತಾಯಿಯನ್ನು ಚೀರುಂಭಾ ಭಗವತಿ ಎಂದು ಕರೆಯುತ್ತಾರೆ. ಮಂಗಳೂರು ಮತ್ತು ಕೇರಳದಾದ್ಯಂತ ಇರುವ 18 ಭಗವತಿ ಕ್ಷೇತ್ರಗಳಲ್ಲಿ ಸಸಿಹಿತ್ಲು ಶ್ರೀ ಭಗವತಿ ಕ್ಷೇತ್ರವೂ ಒಂದು. ಶ್ರೀ ಕ್ಷೇತ್ರವು ಸಾವಿರಾರು ವರ್ಷಗಳ ಇತಿಹಾಸವುಳ್ಳ ಪುರಾತನ ದೇವಾಲಯವಾಗಿದೆ. ಪ್ರಕೃತಿಯ ಅದ್ಭುತ ಸೊಬಗಿನೊಂದಿಗೆ ಅಸಂಖ್ಯಾತ ಭಕ್ತರನ್ನು ಆಕರ್ಷಿಸುತ್ತಿರುವ ಈ ದೇವಾಲಯ ಅನೇಕ ವಿಚಾರಗಳಲ್ಲಿ ಗಮನೀಯವಾಗಿದೆ. ಇದಕ್ಕೆ ಸುಮಾರು 850 ವರ್ಷದ ಇತಿಹಾಸ ಉಂಡು ಬಂಡದ ತೆರೆದು ವೈದನು. ಈ ಇತಿಹಾಸವನ್ನು ಶಾಸನದ ಮುಖಾಂತರ ತೆರೆಯೊಂದು ಪೋನಾಗ ಪಣಂಬೂರು ನಂದನೇಶ್ವರದ ಚಿತ್ರಾಪುರದ ವೇಲಲ್ಲಿ ಪಂಪಿನ ಶಾಸನಡು ನಂದರಾಯನ ಕಾಲದ ಆ ಶಾಸನಡು ಉಲ್ಲೇಖವಾಯ ಪ್ರಕಾರ ಸಂಶೋಧಕಿ ಗುರುರಾಜ್ ಭಟ್ರು ಸಂಶೋಧನೆ ಮಲ್ತು ಬಂಡಿ ಪ್ರಕಾರ ಸುಮಾರು 1500 ಈ ಕ್ಷೇತ್ರ ಇತ್ತಣು ವನ್ಪಿನ ತೆರೆದು ಬರ್ಪಣು. ಅಂಚಾದ ಪುನಗ ತಲಪಾಡಿ ದುರ್ಗಾಪರಮೇಶ್ವರಿ, ಚಿತ್ರಾಪುರ ದುರ್ಗಾಪರಮೇಶ್ವರಿ, ಸಸಿಹಿತ್ಲು ಭಗವತಿ ಕ್ಷೇತ್ರ, ಮುಲ್ಕಿ ದುರ್ಗಾಪರಮೇಶ್ವರಿ, ಈ ನಾಲ್ಕು ದರ್ ಐಟ್ ಉಲ್ಲೇಖ ಉಪ್ಪನಿಟ್ಟ ದಾತ್ರ ಒಂದು ಐಡ್ದಲ್ಲ ಪೂರ್ವದ ಒಂಜಿ ಕ್ಷೇತ್ರ ಪಣ್ಪಿನೇನು ಈ ಸಂದರ್ಭಡು ಪನರೆ ಸಂತೋಷ ಪಡೋದಲ್ಲಿ. ಮಂಗಳೂರು ಉಡುಪಿ ರಾಜಮಾರ್ಗದಲ್ಲಿ ಸುಮಾರು 19 ಕಿಲೋಮೀಟರ್ ಕ್ರಮಿಸಿದಾಗ ಸಸಿಹಿತ್ಲು ಶ್ರೀ ಭಗವತಿ ಕ್ಷೇತ್ರವನ್ನು ಕಾಣಬಹುದು. ಸುತ್ತಲೂ ಹರಿಯುವ ನಂದಿನಿ ತಟದಲ್ಲಿ ಉದ್ದನೆ ಹಾಸಿರುವ ಮರಳಿನ ರಾಶಿಯ ಮೇಲೆ ಶಾಂತ ರೂಪದಲ್ಲಿ ತಾಯಿ ಭಗವತಿ ನೆಲೆಯಾಗಿದ್ದಾಳೆ. ಸಸಿಹಿತ್ಲು ಶ್ರೀ ಭಗವತಿ ಕ್ಷೇತ್ರದ ಗರ್ಭಗುಡಿಯ ರಚನಾ ಶೈಲಿ ವಿಶೇಷವಾಗಿದೆ. ಕೇರಳದಲ್ಲಿರುವ ದೇವಾಲಯಗಳ ಮಾದರಿಯಂತೆ ಇರುವ ಶ್ರೀ ಕ್ಷೇತ್ರದ ಒಳಗಡೆ ಸದ್ದಡಗಿದ ಗದ್ದಲವೇ ಇಲ್ಲದ ನೀರವ ಮೌನ ಆವರಿಸಿದೆ.
ಇಲ್ಲಿ ನಡೆದಾಡುವಾಗ ಹೆಜ್ಜೆಯ ಸಪ್ಪಳವು ಯಾರಿಗೂ ಕೇಳಿಸದು. ತಾಯಿ ಭಗವತಿಗೆ ಪ್ರದಕ್ಷಿಣೆ ಬರಬೇಕಾದರೆ ಬರೀ ಮರಳಿನ ಮೇಲೆ ನಡೆದಾಡಬೇಕು. ಮಾತೆಯ ಮುಂದೆ ವಿನೀತರಾಗಿ ನಿಂತಾಗ ಮನ ಪಾವನವೆನಿಸುತ್ತದೆ. ಭಗವತಿ ಕ್ಷೇತ್ರದಲ್ಲಿ ಮಾತೆ ಭಗವತಿಯು ನೆಲೆಯಾಗಿರುವುದರ ಹಿಂದೆ ಸೊಗಸಾದ ಕಥೆ ಇದೆ. ಮಹಾದೇವನ ಮಡದಿಯಾದ ಆದಿಶಕ್ತಿಯ ಸ್ವರೂಪ ಶ್ರೀಕ್ಷೇತ್ರದಲ್ಲಿ ನೆಲೆಯಾಗಿರುವ ಚೀರುಂಭ ಭಗವತಿ. ಲೋಕ ಕಂಟಕನಾದ ತಾರಕಾಸುರನ ಸಂಹಾರಕ್ಕಾಗಿ ಜನ್ಮ ತಾಳಿದವಳೆ ಶ್ರೀ ಭಗವತಿ. ದೇವಾದಿ ದೇವತೆಗಳಿಗೆ ಉಪಟಳ ನೀಡುತ್ತಾ ಅಹಂಕಾರದಿಂದ ಮರೆಯುತ್ತಿದ್ದ ದಾರುಕನನ್ನು ವಧೆ ಮಾಡಲು ದೇವತೆಗಳು ತಾಯಿ ಪಾರ್ವತಿಯಲ್ಲಿ ಮೊರೆ ಇಡುತ್ತಾರೆ. ಆಗ ಜಗನ್ಮಾತೆಯಾದ ಪಾರ್ವತಿ ತಾನೇ ಭದ್ರಕಾಳಿಯಾಗಿ ಅವತಾರವೆತ್ತಿ ದಾರುಕನಲ್ಲಿ ರಣಚಂಡಿಯಾಗಿ ಹೋರಾಡುತ್ತಾಳೆ. ಹೋರಾಡಿ ದಾರುಕಾಸುರನನ್ನು ಸಂಹರಿಸುತ್ತಾಳೆ. ದಾರುಕರನ್ನು ವಧಿಸಿದ ನಂತರ ಶಾಂತಳಾದ ಆದಿಶಕ್ತಿ ಸಪ್ತ ಮಾತೃಕೆಯರಾಗಿ ಭೂಲೋಕದಲ್ಲಿ ಬೇರೆ ಬೇರೆ ಕಡೆ ನೆಲೆಯಾಗುತ್ತಾಳೆ. ಹೀಗೆ ಸಪ್ತ ಮಾತೃಕೆಯರು ನೆಲೆಯಾದ ಸ್ಥಳಗಳಲ್ಲಿ ಸಸಿಹಿತ್ಲು ಕೂಡ ಒಂದು. ನಿಕ್ ಈ ಅಸುರ ಕ್ರಿಯೆದಾಲು ಯಾನ ದೇವಕ್ರಿಯೆದಾಲು ಅಂಚಾದಪ್ಪನಾಗ ನಿಕ್ ಪ್ರಥಮ ಪೂಜೆ ಸಂದಾಯ ಮಂತ್ರಂಡ ಯಾನು ಒಟ್ಟು ಬರ್ಪೂಜೆ ಬಂಡದು ಇಜ್ಜಿ ಈಯನ್ನು ಮೆಗದಿ ನಿಕ್ ಯಾನು ಪ್ರಥಮ ಪೂಜೆಯನ್ನು ಕಲ್ಪಿಸಾದ ಕೊರಪೆ ಬಂಡದು ಈ ಭಗವತಿ ಆ ದುರ್ಗಾ ಶಕ್ತಿಯನ್ನು ಒಟ್ಟಿಗೆ ನಾವೆಡೆ ಸೇರಿಸ ಒಂದು ದುಂಬತ್ತೇರಿಗೆ ಬತ್ತದು ಈ ಸಸಿತ್ಲು ಒಂಜಿ ಎಡ್ಡೆ ಜಾಗ ತಂಪುದ ಈ ಬಿತ್ತಲು ಬಿತ್ತಡು ಬೆಚ್ಚ ಪೊಯ್ಯೆ ಇತ್ತಂಡಲ್ಲ ಆ ಗೋಲ್ದ ಮರತಟ್ರು ಬತ್ತಾಕಲು ಉಂತಿಯರಿಗೆ ಪನ್ಪಿನ ಒಂಜಿ ಇತಿಹಾಸದ ವಿಷಯ ಕೆಲವು ಜನಜನಿತವಾಯಿನ ಒಂಚಿ ವಿಷಯಲ ಒಪ್ಪುಂಡು ಬೊಕ್ಕ ಕೆಲವು ಕೇಂಡಿನ ವಿಷಯಲು ಇಂಚ ಹೊಂದಾಣಿಕೆ ಮಲ್ತೊಂದು ಪೋನಗ ಮೂಲು ಇತ್ತಿಂಚಿತ್ತಿ ಈ ಮಲಯಾಳಿವಿಲ್ಲವೇ ಬೊಂಡ ಆರ್ ನೀರು ಕೇಂಡಿನಕ್ಕೆ ಹಸರು ಕೇಂಡಿನಕ್ಕೆ ತಾರದ ಮರ ಏರ್ದು ಬೊಂಡದೆತ್ತದ ಕೊರೆದು ಆಯತನ್ನ ಒಂಜಿ ಉದಾರವಾಯಿನ ಸಂಸ್ಕೃತಿನ ತೋಜಾದ ಕೊರಿಯೆ ನಮ್ಮ ತುಳುನಾಡದ ಒಂಜಿ ಭವ್ಯ ಸಂಸ್ಕೃತಿ ಪಂಡ ನೀರಿಕೆಯನ್ನಾಗ ಪೇರು ಕೊರ್ಪಿನ ಒಂಜಿ ವಿಷಗೇಂಡಲ್ಲ ಅಮೃತ ಕೊರ್ಪಿನ ಅಂಚೆತ್ತಿ ಒಂಜಿ ಭಾವನೆ ಎತ್ತಿನ ಜನಕುಲು ನಮ್ಮ ಅಂಚ ಬೊಂಡನು ಆಯ ಕೆತ್ತದು ಸಂತೋಷಡು ಅರ್ತಿ ಪ್ರೀತಿ ಎಂದುವನ್ಪ ಆ ಪ್ರಕಾರವಾದ ಕೊರ್ಪೆ ಬೊಂಡ ಒಟ್ಟಾಂಡು ಕೊರೆಯ ಬೊಂಡನು ಪಲಿ ಭಗವತಿ ಆರು ಬಹಳ ಸಂತೋಷಡು ಸ್ವೀಕಾರ ಮಲ್ತೇರಿಗೆ ಮುಂದಿಂತು ಇನ್ನ ಎಳೆಯ ಶಕ್ತಿ ದುರ್ಗಾ ಶಕ್ತಿ ಈ ಆಯಕುರ್ನ್ಯ ಒರೆ ತೀರ್ಥಜಾತಿ ದಯಕೊರಿನ ಜೊತೆ ಬೊಂಡೋ ನೀ ಪರಿಯತ್ತ ಬಂಡದು ಆರು ಕೋಪಡು ಯಾನ ನಿನ್ನೊಟ್ಟಿಗೆ ಉಂತುಜಿ ಈ ವಚನ ಭ್ರಷ್ಟಿ ಆಯ ಈ ಪಂಡದು ಯಾನು ಮುಲ್ತು ಪೋಪೆ ಬೇತಗಡಿಟ್ಟುವೆ ಬಂಡದು ಬನ್ಪೇರಿಗೆ. ಇನ್ನು ಸಸಿಹಿತ್ಲು ಶ್ರೀ ಭಗವತಿ ಕ್ಷೇತ್ರದಲ್ಲಿ ಕಂಡುಬರುವ ಗರ್ಭಗುಡಿಯ ಕೆತ್ತನೆಯನ್ನು ಕರಾವಳಿಯ ಯಾವ ಕ್ಷೇತ್ರದಲ್ಲೂ ಕಾಣಲು ಸಾಧ್ಯವಿಲ್ಲ. ದೇವರನಾಡು ಎಂದು ಕರೆಯುವ ಕೇರಳದಲ್ಲಿರುವ ದೇವಾಲಯಗಳ ಮಾದರಿಯಂತೆ ಶ್ರೀಕ್ಷೇತ್ರವನ್ನು ನಿರ್ಮಿಸಿರುವುದು ಇಲ್ಲಿನ ವಿಶೇಷ. ಈ ಕ್ಷೇತ್ರದ ಮೂಲ ಸ್ಥಾನವಿರುವುದು ಕೇರಳದಲ್ಲಿಯೇ. ಕೇರಳದ ಕೊಡಂಗಲ್ಲೂರು ಎಂಬಲ್ಲಿ ಶ್ರೀಕ್ಷೇತ್ರದ ಆದಿಯ ಸ್ಥಳ ಇದೆ. ಕರಾವಳಿಯಲ್ಲಿರುವ ಉಳಿದೆಲ್ಲ ದೇವಸ್ಥಾನಗಳಿಗಿಂತ ವಿಭಿನ್ನವಾಗಿ ಕಂಗೊಳಿಸುತ್ತದೆ ಸಸಿಹಿತ್ಲು ಶ್ರೀ ಭಗವತಿ ಕ್ಷೇತ್ರ. ಸಸಿಹಿತ್ಲು ಶ್ರೀ ಭಗವತಿ ದೇವಸ್ಥಾನದ ಕೆತ್ತನೆ, ಗರ್ಭಗುಡಿಯ ಶೈಲಿ, ಪೂಜಾ ವಿಧಿವಿಧಾನ ಇವೆಲ್ಲವನ್ನು ಮಂಗಳೂರಿನ ಬೇರೆ ಯಾವ ದೇವಾಲಯದಲ್ಲಿಯೂ ಕಾಣಲು ಸಾಧ್ಯವಿಲ್ಲ. ಸಸಿಹಿತ್ಲು ಶ್ರೀ ಭಗವತಿ ಕ್ಷೇತ್ರದ ಉತ್ತರದಲ್ಲಿ ಆಲದ ಮರವೊಂದಿದೆ. ವಿಶಾಲವಾಗಿ ಹರಡಿರುವ ಆಲದ ಮರವನ್ನು ನೋಡುವಾಗ ಏನೋ ಒಂದು ರೀತಿ ಭಕ್ತಿ ಮನದಲ್ಲಿ ಹರಿದು ಹೋಗುತ್ತದೆ. ಇದು 800 ವರ್ಷಗಳ ಹಿಂದೆ ಮಾತೆ ಭಗವತಿ ವಿಶ್ರಾಂತಿಗೆಂದು ಕೂತ ಆದಿಯ ಸ್ಥಳವಾಗಿದೆ. ಉತ್ತರ ದ್ವಾರದಲ್ಲಿ ಹರಡಿ ವಿಶಾಲವಾಗಿ ಚಾಚಿರುವ ಈ ಆಲದ ಮರದಡಿಯಲ್ಲಿ ಮಾತೆ ಭಗವತಿ ವಿಶ್ರಾಂತಿಗೆಂದು ಕೂತಿದ್ದಕ್ಕೆ ಕುರುಹುಗಳು ಇದೆ.
ಈ ಸ್ಥಳಕ್ಕೆ ಧಾವಿಸಿದಾಗ ಮೈ ಜುಮ್ಮೆನಿಸುತ್ತದೆ. ಕರಮುಗಿದು ಶಿರಬಾಗುವಂತೆ ಮಾಡುತ್ತದೆ ತಾಯಿ ಭಗವತಿ ಮಾತೆಯ ಆದಿ ಸ್ಥಳ. ಅಲೋ, ನಮ್ಮ ಬಡಕಾಡು ತೋಜಿನಿಂತಿದೆ ಮಲ್ಲ ಒಂಜಿ ಗೋಳಿದ ಮರ. ಈ ಗೋಳಿದ ಮರಕ್ಕೂ ಸಾವಿರಾರು ವರ್ಷದ ಬಾಳ್ವಿಕೆ ಉಂಡದು ಬಂಡದು ನಮಗೆ ಗೊತ್ತುಂಡು. ಆಯ್ತು, ಅಡಿಟ್ಟು ಪ್ರಶಾಂತವಾಯಿನ ಒಂಜಿ ತಂಪು ಸ್ಥಳಟೋ ಆ ನಾಲ್ಕು ಶಕ್ತಿಲು ಬತ್ತದೆ ಕುಲ್ದಿನಿ ಬನ್ಪಿನ ಒಂಜಿ ಪ್ರತೀತಿ ಉಂಡು. ಅಂಚೆನೆ ನಾವಿಡು ಬನ್ನಾಗ ಕಡಲಿಡು ದಿಕ್ಕಿನಾರು ಬತ್ತ ಸೇರಿನಾರು ಎಳೆಯ ಭಗವತಿ ಬಂಡದೆಂಕಲು ಮಳೆಯಾಲೆಡ ಬಂಡಲ ಅವು ದುರ್ಗಾಶಕ್ತಿನ ಒಂಜಿ ಅಂಶ. ಮೂತ ಭಗವತಿ ಬಂಡ ಪಲಿದೇಯಂಗಲು, ಪಲಿದೇಯಂಗಲು ಬಂಡ ಚಿರುಂಬ ಭಗವತಿ. ಕುರುವಾದು ಅಂಬಾ ಬಂಡದ ಲೆಪ್ಪದು ಕುರುಂಬ ಹೋದು ಚಿರುಂಬವಾದು ಕಡೆಗೆ ಮುಲು ಈ ಕುರುಂಬ ನಾಲ್ವರು ಚಿರುಂಬ ನಾಲ್ವರು ಮಂಪಿನ ಶಕ್ತಿಲು ನೆಲೆವಂತಿಯ. ಒಟ್ಟಿನಲ್ಲಿ ಈ ಕ್ಷೇತ್ರವು ಪುರಾಣಾಂತರ್ಗತವಾದ ಇತಿಹಾಸದ ಸತ್ಯತೆಗಳನ್ನು ಶ್ರುತಪಡಿಸುವುದರಿಂದ ಭಕ್ತರ ಭಾವುಕತೆಗೆ ಮತ್ತಷ್ಟು ಪುಷ್ಟಿ ನೀಡುತ್ತಿದೆ. ಕ್ಷೇತ್ರದ ಪ್ರಧಾನ ದೇವರಾದ ಮಾತೆ ಭಗವತಿಯೊಂದಿಗೆ ಈಶ್ವರನ ಶಕ್ತಿಯು ಕ್ಷೇತ್ರದಲ್ಲಿದೆ. ಜೊತೆಗೆ ದಂಡರಾಜ, ಘಂಟಾಕರ್ಣ, ಗುಳಿಗ ಹೀಗೆ ಅನೇಕ ದೈವ ಸಂಕೀರ್ಣಗಳು ಕೂಡ ಇಲ್ಲಿ ನೆಲೆ ನಿಂತಿದೆ. ವಿದ್ಯೆಗೆ ಸರಸ್ವತಿಯಾಗಿ, ಧನ ಸಂಪಾದನೆಗೆ ಲಕ್ಷ್ಮಿಯಾಗಿ ಕ್ಷೇತ್ರದಲ್ಲಿ ನೆಲೆ ನಿಂತು ಮಂದಸ್ಮಿತೆಯಾಗಿ ಅಭಯ ಹಸ್ತವನ್ನೆತ್ತಿ ಭಕ್ತರನ್ನ ಪೊರೆಯುವ ತಾಯಿ ಭಗವತಿಯ ಕಾರ್ಣಿಕದ ಶಕ್ತಿ ಮತ್ತು ಮಹಿಮೆ ಏನು ಅನ್ನೋದನ್ನ ಇನ್ನೊಮ್ಮೆ ನೋಡ್ಕೊಂಬರೋಣ. ಹೌದು, 800 ವರ್ಷಗಳ ಇತಿಹಾಸವುಳ್ಳ ಸಸಿಹಿತ್ಲು ಶ್ರೀ ಭಗವತಿ ಮಾತೆ ಭಗವತಿಯ ಶಕ್ತಿ ಜೊತೆಗೆ ಈಶ್ವರನ ಶಕ್ತಿಯೂ ಕ್ಷೇತ್ರದಲ್ಲಿದೆ. ಜೊತೆಗೆ ಎಳೆಯ ಭಗವತಿ, ದಂಡರಾಜ, ಘಂಟಾಕರ್ಣ, ಗುಳಿಗ ಹೀಗೆ ಅನೇಕ ದೈವ ಸಂಕೀರ್ಣಗಳು ಇಲ್ಲಿ ನೆಲೆಸಿದೆ. ಚಿರುಂಭ ನಾಲ್ವರು ಎಂದು ಕರೆಯುವ ಸಸಿಹಿತ್ಲು ಭಗವತಿ ದೇವಸ್ಥಾನದ ಗರ್ಭಗುಡಿಯಲ್ಲಿರುವ ಏಕದಾರು ಪೀಠದಲ್ಲಿ 4 ಶಕ್ತಿಗಳಿವೆ. ಭಗವತಿ ಮಾತೆಯೊಂದಿಗೆ ಎಳೆಯ ಭಗವತಿ ಅಂದರೆ ಮಾತೆ ದುರ್ಗಿಯನ್ನು ಇಲ್ಲಿ ಆರಾಧಿಸಲಾಗುತ್ತದೆ. ಪದ್ಮಾಸನ ಸ್ಥಳಾಗಿ ಮಂದಸ್ಮಿತೆಯಾಗಿ ಅಭಯ ಹಸ್ತವನ್ನೆತ್ತಿ ವರ ನೀಡುವ ತಾಯಿ ಭಗವತಿಯ ಮಹಿಮೆ ಅಪಾರವಾಗಿದೆ. ಯಥೋಚಿತವಾಗಿ ಪ್ರಾರ್ಥನೆಗಳಿಗೆ ಪ್ರಸನ್ನಳಾಗಿ ಅನುಗ್ರಹಿಸುವ ಭಗವತಿಯು ಅನೇಕ ಸಂಖ್ಯೆಯಲ್ಲಿ ಬರುವ ಭಕ್ತರ ಅಭೀಷ್ಟೆಯನ್ನು ನೆರವೇರಿಸಿಕೊಡುವ ತಾಯಿಯಾಗಿದ್ದಾಳೆ. ಸಸಿಹಿತ್ಲು ಭಗವತಿ ಕ್ಷೇತ್ರ ಸಸಿಹಿತ್ಲದ ಸಮಸ್ತ ಗ್ರಾಮಸ್ಥರ ಆರಾಧನಾ ಕ್ಷೇತ್ರ. ಸಸಿಹಿತ್ಲು ಮಾತ್ರ ಸುತ್ತಮುತ್ತದ ಮಸ್ತು ಊರದ ಜನಕುಲಿಡೆ ಪ್ರತಿ ಶುಕ್ರವಾರ ಪ್ರತಿನಿತ್ಯಲ ಬತ್ತದ ಸೇವೆ ಕೊರೊಂದಿಪ್ಪರು. ಈ ಕ್ಷೇತ್ರದೊಂಜಿ ವಿಶೇಷ ಹರಕೆ ಸೇವೆ ಅಂದ್ಪಂಡ ಅವು ಕಂಚಿಲು ಬೊಕ್ಕ ಮಡಸ್ಥಾನ. ಬಹುಶಃ ಮಡಸ್ಥಾನ ಸೇವೆದ ಬಗ್ಗೆ ಮಸ್ತು ಗೊಂದಲ ಇಪ್ಪುನಂಚಿನ ಈ ದಿನೊಟ್ಟು ಸಸಿಹಿತ್ಲು ಭಗವತಿ ಕ್ಷೇತ್ರ ನಡಪನಂಚಿನ ಒಂಜಿ ಮಡಸ್ಥಾನ ಪಂಡ ಒಂಜಿ ಬಹಳ ವಿಶೇಷವಾಯಿನವು. ಮುಲ್ಪ ಮಡೆತ ಮಿತ್ತು ಉರುಳು ನಂಚಿನ ವಾಸೇವೆಲೆ ಪೂಜಿ ಬದಲಾದ ಕ್ಷೇತ್ರದ ಅಂಗಣದ ಸುತ್ತ ಇಪ್ಪುನಂಚಿನ ಪೊಯ್ಯದ ಮಿತ್ತಡು ಪೊರಲು ನಂಚಿನ ಒಂಜಿ ಸೇವೆಯನ್ನು ಸಲ್ಲಿಸಬೇರು. ಈ ಸೇವೆ ಬಹುಶಃ ಬೇತೆ ವಾಸನಿಧಾನುಡ್ಲ ತೂವರ ತಿಕ್ಕುಜಿ ಪೊಯ್ಯದ ಮಿತ್ತು ಉರುಳೊಂದು ಉರುಳೊಂದು ಮೂಜಿಸುತ್ತದ ಸೇವೆಯನ್ನು ಸರಿಸಾರ. ಆ ಸೇಮ್ ಅವೇ ಸಂದರ್ಭೋಡು ಕಂಚಿಲ್ದ ಪರಕೆ ಸಲ್ಲಿ ಕಂಚಿಲೊಂದು ಪಂಡನಾಂಡ ಪೊಣ್ಣು ಬಾಲೆನಾಡಲೆ ಮದಿಮಲ್ನ ಆಯ್ತೋಡು ಆಣು ಬಾಲೆನಾಡ ಮದಿಮನ ಆಯ್ತೋಡು ರಾತ್ರಿ ಪುಲ್ಯಮುಟ್ಟ ಬಲಿ ಸೇವೆ ಆಪಿನ ಸಂದರ್ಭೋಡು ದೇವಸ್ಥಾನ ಅಂಗನೋಡು ಜೋಕ್ಲಿನ ಕುಲ್ಲಾದು ಪುಲ್ಯಾಪಿನಂಚಿನ ದೇವಿರನ ಬಲಿಮೂರ್ತಿದ ಉತ್ಸವದ ಸಂದರ್ಭೋಡು ಮಡಸಂದ ಒಟ್ಟುಗು ಆ ಜೋಕ್ಲಿನ ದಿರ್ತೊಂದು ಸನ್ನಿಧಾನಕ್ಕೂ ಸುತ್ತು ಬರ್ಪಣಿ ಸೇವೆ ತಿವರ ತೆಕ್ಕೊಂಡು ಬಹುಶಃ ಇಂಚಿನ ಒಂಜಿ ಸೇವೆ ಕಂಚಿಲು ಮಡಸ್ತಾನಮಕ ಬಲಿ ಸೇವೆ ಏಕಕಾಲೋಡಾಪುನಂಚಿನ ಒಂಜಿ ಸನ್ನಿಧಾನ ಐತನ ಹೊಸ ಸಹಿತ್ಲು ಮಾತ್ರ ಈ ಕಾರಣ ನೋಡಿದೆ ಒಂದು ಮಸ್ತು ಕಡಿಟ್ಟು ಪ್ರಖ್ಯಾತಿನ ಪಡೆದ ಅಂಚ ಅದೇ ಊರ್ದ ಮಾತ್ರ ಬಾಂಬೆದಕ್ಕಲ್ಲ ಈ ನಡಾವಳಿದ ಉತ್ಸವದ ಸಂದರ್ಭಗಳು ಈ ಜಾಗಿಗೆ ಬರೋಂದಿರಲಿ. ಇಷ್ಟೇ ಅಲ್ಲದೆ ಮಹಾಮೇರುವಿನಲ್ಲಿ ಮಲಗಿದ್ದ ಆದಿವೇದಾಳ ಅಂದರೆ ಗುಳಿಗ, ಎಳೆಯ ಭಗವತಿ, 33 ಕೋಟಿ ದೇವತೆಗಳಿಗೆ ಒಡೆಯನಾಗಿದ್ದ ಖಂಡಾಕರ್ಣ ಅಂದರೆ ಘಂಟಾಕರ್ಣ, 66 ಕೋಟಿ ರಾಕ್ಷಸರಿಗೆ ಯಜಮಾನನಾದ ದಂಡರಾಜನ ಎಂಬ 4 ಶಕ್ತಿಗಳ ಶಕ್ತಾಯುಧಗಳು ಏಕಬಿಂಬವು ಶ್ರೀ ಕ್ಷೇತ್ರದಲ್ಲಿ ಪೂಜಿಸಲ್ಪಡುತ್ತದೆ. ಪಡುವಣ ಕಡಲಿನ ಮಡಿಲಿನಲ್ಲಿ ಉದ್ದಕ್ಕೂ ಹರಡಿರುವ ಮರಳ ರಾಶಿಯ ಮೇಲೆ ನೆಲೆಯಾದ ತಾಯಿ ಭಗವತಿಯ ಕ್ಷೇತ್ರದಲ್ಲಿ ಅನೇಕ ಪುರಾಣೇತಿಹಾಸದ ಕಥೆಗಳು ಇವೆ. ತಾಯಿ ಭಗವತಿಯ ಗರ್ಭಗುಡಿಯ ಎದುರಿನಲ್ಲಿ ಪುಷ್ಪಕಲ್ಲೊಂದಿದೆ.
ಈ ಕಲ್ಲಿನಲ್ಲಿ ತ್ರಿಮೂರ್ತಿಗಳು ನೆಲೆಯಾಗಿದ್ದರೆಂದು ಜನರ ನಂಬಿಕೆ. ಬ್ರಹ್ಮ ವಿಷ್ಣು ಮಹೇಶ್ವರರು ಸದಾ ಕ್ಷೇತ್ರದ ಮುಂಭಾಗದಲ್ಲಿದ್ದು ತಾಯಿಯನ್ನು ವೀಕ್ಷಿಸುತ್ತಾರೆ ಅನ್ನೋದು ಚರಿತ್ರೆಯ ಪುಟಗಳಲ್ಲಿದೆ. ಇನ್ನು ಕ್ಷೇತ್ರದ ಗರ್ಭಗುಡಿಯ ಎದುರಿನಲ್ಲಿ ಪರ್ವತ ಕಲ್ಲೊಂದಿದೆ. ಈ ಪರ್ವತ ಕಲ್ಲಿಗೆ ವಿಶೇಷವಾದ ಶಕ್ತಿ ಇದೆ. ಇದನ್ನು ಪ್ರಮಾಣ ಕಲ್ಲು ಎಂಬುದಾಗಿಯೂ ಹೇಳುತ್ತಾರೆ. ಮಾತೆ ಭಗವತಿ ಶಂಖಪಾಲನೆಂಬ ನಾಗಶೇಷನಂದು ಮದಿಸಿದ ಸಂಕೇತವಾಗಿ ಶ್ರೀಕ್ಷೇತ್ರದ ಭರಣಿ ಮಹೋತ್ಸವದ ಸಂದರ್ಭದಲ್ಲಿ ಚೀರುಂಭ ನಾಲ್ವರು ಎಂಬ ದೈವ ಶಕ್ತಿಗಳು ಈ ಪರ್ವತ ಕಲ್ಲಿನ ಮೇಲೆ ನರ್ತಿಸುವ ಕ್ರಮವಿದೆ. ಭಗವತಿಗೆ ಗೆಜ್ಜೆ ಸೇವೆ, ಕಂಚೀಲು ಸೇವೆ, ಉರುಳು ಸೇವೆ ಕ್ಷೇತ್ರದಲ್ಲಿ ಭಕ್ತಿಯಿಂದ ನಡೆಯುತ್ತದೆ. ಈ ಕಂಚೀಲು ಸೇವೆಯು ನಡಾವಳಿಯೆಂದು ಶ್ರೀ ಕ್ಷೇತ್ರದಲ್ಲಿ ನಡೆಯುತ್ತದೆ. ಬಾಲ್ಯದಲ್ಲಿ ಕಾಡುವ ರೋಗ ರುಜಿನಾದಿಗಳು, ಜೀವನ್ಮರಣದ ಹೊಯ್ದಾಟಗಳು, ದುಸ್ತರ ಪ್ರಸಂಗಗಳಲ್ಲಿ ತಾಯಿ ಪ್ರಸವಿಸುವ ಪೂರ್ವದಲ್ಲಿ ಹೇಳಿಕೊಂಡ ಹರಕೆಗಳಲ್ಲಿ ಕಂಚೀಲು ಸೇವೆಯನ್ನು ಮಾಡಿಸುತ್ತಾರೆ. ಕಂಚೀಲು ಸೇವೆ ಸಂದಾಯ ಸಮಯದಲ್ಲಿಯೇ ಜೊತೆ ಜೊತೆಯಾಗಿ ಮರಣಿನ ಮೇಲೆ ಅಂಗಳದಲ್ಲಿ ಉರುಳು ಸೇವೆಯೂ ನಡೆಯುತ್ತದೆ. ಸಂತಾನ ಭಾಗ್ಯವನ್ನು ಕರುಣಿಸುವ ವಿಶೇಷ ಶಕ್ತಿ ತಾಯಿಗಿದ್ದು ವಿದ್ಯೆಗೆ ಸರಸ್ವತಿಯಾಗಿ, ಧನ ಸಂಪಾದನೆಗೆ ಲಕ್ಷ್ಮಿಯಾಗಿ, ಕ್ಷೇತ್ರದಲ್ಲಿ ನೆಲೆ ನಿಂತು ಮಂದಸ್ಮೃತಿಯಾಗಿ ಅಭಯ ಹಸ್ತವನ್ನೆತ್ತಿ ಭಕ್ತರನ್ನು ಪೊರೆಯುತ್ತಾಳೆ. ಪೂಜೆ ಪುರಸ್ಕಾರ ದಿನಾಲ ಉಂಡು, ಮಧ್ಯಾಹ್ನ 12:30 ರಾತ್ರಿ 7:00 ಅಂಜೆ ದೂರ ದೂರದ ಭಕ್ತರು ನಕರು ಬತ್ತಿನ ಇಷ್ಟಾರ್ಥ ಆ ಕಲೆ ಒವ್ವು ಮನಸ್ಸು ಇನ್ನೊಂದು ಬತ್ತೇರು ಅವೇನು ಪೂರ ಮೂಲು ಪಟ್ಟ ಪರಕೇನು ಪೂರ ಕುರ್ದು ಆ ಭಗವತ್ ಪೆಲ ಅಂಚನೆ ಪರಿವಾರ ಶಕ್ತಿ ಲಾಕಲ ಇಷ್ಟಾರ್ಥ ಕೈ ಕೂಡ ಅದು ಕೊಡ್ದು ಅಕಲು ಎಣ್ಣಿನಲ್ಪ ಪೂಯಿನಲ್ಪ ಬತ್ತಿನಲ್ಪ ಕಲೆಗೆ ಅಷ್ಟ ಐಶ್ವರ್ಯ ಸುಖ ಸಂಪತ್ತು ಕೊಡ್ದು ಅಪ್ಪವೇನು ಸಿದ್ಧಾರ್ಥನ ಪ್ರಾರ್ಥನೆ ಮತ್ತು ಅವೇನು ಇಷ್ಟಾರ್ಥ ಕೈ ಕೂಡ ಅದು ಕೊರಪೇರು. ಸಸಿಹಿತ್ಲು ಶ್ರೀ ಭಗವತಿ ಕ್ಷೇತ್ರ ತುಳುನಾಡಿನ ಕ್ಷೇತ್ರಗಳಲ್ಲಿ ಪ್ರಮುಖ ಕ್ಷೇತ್ರವಾಗಿದ್ದು ಪ್ರಕೃತಿಯ ಸೊಗಸಿನೊಂದಿಗೆ ಕಾರಣಿಕದಿಂದಾಗಿ ಭಕ್ತ ಜನರನ್ನು ಆಕರ್ಷಿಸುತ್ತಿರುವ ರಮಣೀಯ ಕ್ಷೇತ್ರ. ಸಮುದ್ರದ ನೀಲವರ್ಣಕ್ಕೆ ತೆಳುವಾದ ನೀಲಿಯ ಚಪ್ಪರವನ್ನು ಹಾಕಿರುವಂತೆ ಕಾಣುವ ಪಶ್ಚಿಮ ದಿಕ್ಕು, ಪೂರ್ವದ ಕಿನಾರೆಯಲ್ಲಿ ಶುಭ್ರವಾಗಿ ಹಾಸಿರುವ ಬಿಳಿ ಮರಳಿನ ರಾಶಿ, ತೆರೆಗಳು ಎದ್ದು ನಿರಂತರವಾಗಿ ಗಾಳಿ ಬೀಸುತ್ತಿರುವ ರಮ್ಯಾದ್ಭುತ ಪ್ರಕೃತಿ ಸೌಂದರ್ಯದ ನಡುವೆ ಶ್ರೀ ಸಸಿಹಿತ್ತು ಭಗವತಿ ಕ್ಷೇತ್ರವಿದೆ. ಪ್ರತಿದಿನ ತ್ರಿಕಾಲ ಪೂಜೆಯ ಜೊತೆಗೆ ಸಂಕ್ರಾಂತಿ ಪೂಜೆ, ನವರಾತ್ರಿ ಪೂಜೆ, ಪ್ರತಿ ವರ್ಷ ನಡಾವಳಿ ಉತ್ಸವ, 5 ವರ್ಷಗಳಿಗೊಮ್ಮೆ ಭರಣಿ ಮಹೋತ್ಸವ ಮತ್ತು ಹಲವಾರು ವರ್ಷಗಳಿಗೊಮ್ಮೆ ಕಳಿಯಾಟ ಉತ್ಸವ ಕ್ಷೇತ್ರದಲ್ಲಿ ವಿಜೃಂಭಣೆಯಿಂದ ನಡೆಯುತ್ತದೆ. ಸಾಮಾನ್ಯವಾಗಿ ಎಲ್ಲಾ ದೇವಾಲಯಗಳಲ್ಲಿ ಬ್ರಾಹ್ಮಣರಿಂದ ಪೂಜೆ ನಡೆಯುವುದು ಪದ್ಧತಿ, ಆದರೆ ಶ್ರೀ ಕ್ಷೇತ್ರದಲ್ಲಿ ತಾಯಿ ಭಗವತಿಗೆ ಮಳೆಯಾಳಿ ಬಿಲ್ಲವರಿಂದ ಪೂಜೆ ಪುನಸ್ಕಾರ ನಡೆಯುತ್ತದೆ. ಇವರು ವೃತ್ತದಿಂದ ಇದ್ದು ತಾಯಿ ಭಗವತಿಯ ವಿಧಿ ವಿಧಾನಗಳನ್ನು ನೆರವೇರಿಸುತ್ತಾರೆ. ಇಷ್ಟೇ ಅಲ್ಲದೆ ಬಪ್ಪನಾಡು ದುರ್ಗಾಪರಮೇಶ್ವರಿ ದೇವಾಲಯಕ್ಕೂ ಶ್ರೀ ಕ್ಷೇತ್ರಕ್ಕೂ ಅವಿನಾಭಾವ ಸಂಬಂಧವಿದೆ. ಸಹೋದರಿಯರಾದ ದುರ್ಗೆ ಮತ್ತು ಭಗವತಿಯ ಭೇಟಿ ವರ್ಷಕ್ಕೊಮ್ಮೆ ಜಾತ್ರಾ ಸಮಯದಲ್ಲಿ ನಡೆಯುತ್ತದೆ. ಇನ್ನೊಂದು ಬತ್ತೆ ರಾವೇನಪುರ ಪಟ್ಟ ಹರಕೆ ಕುರಿತು ಜೋಕು ದಾನಕಲ್ಲಿ ಜೋಕುಲಾಂಡ ಅವಳ ಕಂಚಿಲ್ ಸೇವೆ ಕೊರಪೇರು ಮಲ್ಲ ಮಟ್ಟಿ ಮೂಲ ತುಲಭಾರ ಸೇವೆ ಉಂಡು ಬಕ್ಕ ಆಂಜೋಕ್ಳಿಗಾಡು ಪುಂಜೋಕ್ಳಾಡು ಕಂಚಿನ ಸೇವೆ ಪಂಡದುಂಡು ಬಕ್ಕ ಭಕ್ತಿನ ಭಕ್ತಿಯರನ್ನ ಮೂಳು ಮಡಸ್ತನ ಪಾಡನೆ ಅವಸ್ಥೆ ಉಂಡು ಅಂಚನೆ ಒರ್ತೂರು ದೋಸ ಅಪ್ಪನ ಸನ್ನಿಧಾನೋಡು ಭಕ್ತಿಯರನ್ನ ಸಂಖ್ಯೆ ಹೆಚ್ಚಾಪಿನ ತಂದ ಕಮ್ಮಿ ಆಗುವ ಪೂಜೆ. ಒಟ್ಟಿನಲ್ಲಿ ಜಗತ್ತಿನಿಂದಲೇ ಪೂಜಿಸಲ್ಪಡುವ ತಾಯಿ ಭಗವತಿ ನಾನಾ ಲೀಲೆಗಳನ್ನು ಕಾಲಕಾಲಕ್ಕೆ ತೋರುತ್ತಾ ಕಾರಣೀಕರ್ತಳಾಗಿ ಮೆರೆದ ತಾಯಿ. ಸಸಿಹಿತ್ಲುವಿನಲ್ಲಿ ನೆಲೆಯಾದ ಜಗತ್ ಕಲ್ಯಾಣಕಾರಣಿಯಾದ ಭಗವತಿ ಮಾತೆಯ ಸನ್ನಿಧಿ ಒಂದಲ್ಲ ಒಂದು ರೀತಿಯಲ್ಲಿ ಪ್ರಸಿದ್ಧಿ ಪಡೆಯುತ್ತಲೇ ಇದೆ. ನ
ನವಶಕ್ತಿಗಳಲ್ಲಿ ಒಂದಾಗಿರುವ ಭಗವತಿ ಮಾತೆಯು ನಂಬಿ ಬಂದಂಥ ಭಕ್ತರಿಗೆ ಹಾಲೂಡುವ ತಾಯಿ, ಶಿಷ್ಟರನ್ನ ರಕ್ಷಿಸಿ ದುಷ್ಟರನ್ನ ಶಿಕ್ಷಿಸುವ ತಾಯಿ ಭಗವತಿಯ ಶಕ್ತಿ ಅನಂತವಾದದ್ದು. ಕ್ಷೇತ್ರದ ಪ್ರಧಾನ ದೇವರಾಗಿ ಭಕ್ತರನ್ನ ಸದಾಕಾಲವೂ ಪೊರಿಯುವ ತಾಯಿ ಭಗವತಿ ಎಲ್ರಿಗೂ ಮಂಗಳವನ್ನುಂಟು ಮಾಡಲಿ ಅನ್ನುತ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಸನ್ನಿಧಿಯೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೇನೆ. ಅಲ್ಲಿ ತನಕ ನೋಡ್ತಾ ಇರಿ ದೈಜಿ ವರ್ಲ್ಡ್ 24/7. ನಮಸ್ಕಾರ.